नमस्ते एंड वेलकम टू बायो स्टडीज। ई बायो पैक अल्ली नावु डिफरेंट टाइप्स ऑफ आल्गे गळन्नु स्टडी माडोण। सो ओंदोंदु टाइप गे याव याव एग्जांपल्स इद्दवु अवनेल्लवन्न लिस्ट माड्ता एंड विल ट्राई टू रिवाइज एंड रिमेंबर। सो आल्गे दल्ली फर्स्ट वी हैव थ्री डिफरेंट टाइप्स हौदा। शैवले गळल्ली मूरु रीति इद्दवे, याव यावदु? ओंदु क्लोरोफैसिये, ओंदु फियोफैसिये मत्ते ओंदु रोडोफैसिये। हेंगे नेनपिट्कोळ्ळोदु? वेरी सिंपल। क्लोरोफैसिये क्लोरो क्लोरोफिल पिगमेंट याव कलर इरुत्ते? ग्रीन कलर इरुत्ते। सो दिस इज अ ग्रीन आल्गे। नेक्स्ट रोडोफैसियेगे बन्नी। रोडो स्टार्ट्स विथ आर, आर अंद्रे रेड आल्गे, ಕೆಂಪು ಶೈವಲ ಅಂತ ನೆನಪಿಟ್ಕೋಬಹುದು। ಮಿಕ್ಕಿದ ಯಾವುದು? ಫಿಯೋಫೈಸಿಯೆ ಅಂದ್ರೆ ಬ್ರೌನ್ ಆಲ್ಗೆ। ಸೋ ಇವತ್ತು ಬಾಕ್ಸ್ ಕೂಡ ನಾನು ಅದೇ ಕಲರ್ ಮಾಡಿದ್ದೀನಿ, ನಿಮಗೆ ನೆನಪಿಟ್ಕೊಳ್ಳೋಕೆ ಈಸಿ ಆಗಲಿ ಅಂತ। ಕೆಳಗಡೆ ಇಲ್ಲಿ ನಾನು ನಿಮೋನಿಕ್ಸ್ ಅಂತ ಬರೆದಿದ್ದೀನಿ। ಏನಿದು ನಿಮೋನಿಕ್ಸ್? ಈ ವರ್ಡ್ ಅನ್ನು ನಾನು ಬೈನೋಮಿಯಲ್ ನಾಮಿನ್ಕ್ಲೇಚರ್ ಅಂತೂ ಟ್ರಿಕ್ ಹೇಳಬೇಕಾದ್ರೆ ನೆನಪಿಸಿದ್ದೆ। ನಿಮೋನಿಕ್ಸ್ ಅಂತಂದರೆ ಯೂಶುವಲಿ ಟ್ರಿಕ್ಸ್ ಅಂತ ಅರ್ಥ। ಟ್ರಿಕ್ಸ್ ಅಂದರೆ ಏನು? ಇವಾಗ ನೀವು ಯಾವುದೇ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ನೆನಪಿಟ್ಕೋಬೇಕು ಅಂದರೆ, ಅಥವಾ ಯಾವುದೇ ಒಂದು ವಸ್ತುವನ್ನು ನೆನಪಿಟ್ಕೋಬೇಕು ಅಂದರೆ, ಈ ಒರಿಜಿನಲ್ ವಸ್ತುವನ್ನು ನಾವು ಒಂದು ಬೇರೆ ವಸ್ತುವಿನ ಜೊತೆ ಹೋಲಿಕೆ ಮಾಡಿ, ಕಂಪೇರ್ ಮಾಡಿ, ಈಸಿ ಆದಂತಹ ವೇದಲ್ಲಿ ಕಂಪೇರ್ ಮಾಡಿ ಈ ವಸ್ತುವನ್ನು ನಾವು ನೆನಪಿಟ್ಕೊಂಡ್ರೆ ನಮ್ಗೆ ಇಮಿಡಿಯೇಟಾಗಿ ಈ ಒರಿಜಿನಲ್ ಏನು ವಸ್ತು ಇದೆಯಲ್ಲ ನಮ್ಮದು ಅದು ನೆನಪಾಗಬೇಕು। ಸೊ ಕೆಲವೊಂದು ಟ್ರಿಕ್ಸ್ಗಳಿಗೆ ನಾವು ನಿಮೋನಿಕ್ಸ್ ಅಂತ ಹೇಳ್ತೀವಿ। ಸೊ ಈ ನಿಮೋನಿಕ್ಸನ್ನು ಯೂಸ್ ಮಾಡಿಕೊಂಡು ಕ್ಲೋರೋಫೈಸಿಲದಲ್ಲಿ ಯಾವ್ಯಾವ ಎಕ್ಸಾಂಪಲ್ ಬರ್ತವೆ, ಫಿಯೋಫೈಸಿಯದಲ್ಲಿ ಮತ್ತು ರೋಡೋಫೈಸಿನಲ್ಲಿ ಯಾವ್ಯಾವ ಎಕ್ಸಾಂಪಲ್ ಬರ್ತವೆ ಅಂತ ಕ್ವಿಕ್ ಆಗಿ ರಿವೈಸ್ ಮಾಡೋಣ। ಫಸ್ಟ್ ಒನ್ ಕ್ಲೋರೋಫೈಸಿಯೆ ಅಂದರೆ ಗ್ರೀನ್ ಬಾಕ್ಸ್, ಗ್ರೀನ್ ಆಲ್ಗೆ। ಎಕ್ಸಾಂಪಲ್ಸ್ ಯಾವ್ಯಾವ ಓದೋಣ ಅಲಾಂಗ್ ವಿತ್ ಮೀ, ನೀವು ಕೂಡ ಓದಿ ಪ್ರಾಕ್ಟೀಸ್ ಮಾಡಿ। ಕ್ಲಾಮಿಡೋಮೊನಾಸ್, ಕ್ಯಾರಾ, ಸ್ಪೈರೋಗೇರಾ, ಯೆಲೋಥ್ರಿಕ್ಸ್ ಆ್ಯಂಡ್ ವಾಲ್ವಾಕ್ಸ್। ಹೆಂಗೆ ನೆನ್ಪಿಟ್ಕೋಬಹುದು ಅಂತಂದರೆ, ಇಲ್ಲಿ ಒಂದು ನಿಮೋನಿಕನ್ನು ನೀವು ನೆನ್ಪಿಟ್ಕೊಳ್ಳಿ, ಯಾವುದು? ಕ್ಯಾಚ್ ಕಾರ್ ಎಸ್ ಯು ವಿ ಅಂತ। ನಮಗೆ ಎಕ್ಸ್ ಯು ವಿ ಕಾರ್ ಗೊತ್ತಿದೆಯಲ್ಲ, ಸ್ವಲ್ಪ ಟ್ವಿಸ್ಟ್ ಮಾಡಿ ಅದು ಎಸ್ ಯು ವಿ ಅಂತ। ಸೊ ನೀವು ಯಾವ ಕಾರನ್ನ ಕ್ಯಾಚ್ ಮಾಡ್ತಾ ಇದ್ದೀರಾ? ಎಸ್ ಯು ವಿ ಕಾರನ್ನ ಕ್ಯಾಚ್ ಮಾಡ್ತಾ ಇದ್ದೀರಾ। ಸೊ ಕ್ಯಾಚ್ ಕಾರ್ ಎರಡು ಸಿ ಇದೆ। ಸೊ ಮೊದಲನೇ ಸಿ ಇದ್ದು ಸ್ವಲ್ಪ ಲಾಂಗ್ ಆಗಿದೆ ಟರ್ಮ್, ಕರೆಕ್ಟಾ? ಸೊ ಹಂಗಂದರೆ ಸಿ ಅಂತಂದರೆ ಫಸ್ಟ್ ಏನಿದು? ಕ್ಲಾಮಿಡೋಮೊನಾಸ್ ಅಂತ। ಸೆಕೆಂಡ್ ಸಿ ಅಂತಂದರೆ ಇಲ್ಲಿರೋದು ಕ್ಯಾರಾ ಅಂತ ಅರ್ಥ। ಸೊ ಕ್ಯಾಚ್ ಕಾರ್ ಎಸ್ ಯು ವಿ, ಎಸ್ ಯು ವಿ ಅಂದರೆ ಎಸ್ ಫಾರ್ ಸ್ಪೈರೋಗೇರಾ, ಯು ಫಾರ್ ಯೆಲೋಥ್ರಿಕ್ಸ್ ಆ್ಯಂಡ್ ವಿ ಫಾರ್ ವಾಲ್ವಾಕ್ಸ್। ಸೊ ಕ್ಯಾಚ್ ಕಾರ್ ಎಸ್ ಯು ವಿ ನಿಮೋನಿಕನ್ನು ನೀವು ನೆನ್ಪಿಟ್ಕೊಂಡ್ರೆ ಎಕ್ಸಾಂಪಲ್ಸ್ಗಳನ್ನು ಕರೆಕ್ಟಾಗಿ ನೀವು ನೆನ್ಪಿಟ್ಕೋಬೋದು, ಫಸ್ಟ್ ಒನ್। ಸೆಕೆಂಡ್ ಬರುವಂಥದ್ದು ಫಿಯೋಫೈಸಿ ಅಂದರೆ ಬ್ರೌನ್ ಬಾಕ್ಸ್, ಬ್ರೌನ್ ಆಲ್ಗೆ। ಎಕ್ಸಾಂಪಲ್ಸ್ ಓದ್ಬಿಡೋಣ, ಲ್ಯಾಮಿನಾರಿಯಾ, ಎಕ್ಟೋಕಾರ್ಪಸ್, ಡಿಕ್ಟಿಯೋಟಾ, ಸರ್ಗ್ಯಾಸಮ್ ಆ್ಯಂಡ್ ಫ್ಯೂಕಸ್। ಸೊ ಇವನ್ನ ನೀವು ಹೆಂಗೆ ನೆನ್ಪಿಟ್ಕೋಬಹುದು ಅಂತಂದರೆ ಎಲ್ ಇ ಡಿ ಸೌಂಡ್ ಪ್ರೂಫ್ ಅಂತ ನೆನ್ಪಿಟ್ಕೊಳ್ಳಿ। ಸೊ ನಮಗೆ ಕ್ಲೋರೋಫೈಸಿಯದಲ್ಲಿ ನಾವೇನೊಂದು ಕಾರನ್ನ ಕ್ಯಾಚ್ ಮಾಡಿದ್ವಲ್ಲ, ಆ ಕಾರಲ್ಲಿ ಎಲ್ ಇ ಡಿ ಸೌಂಡ್ ಪ್ರೂಫ್ ಸಿಸ್ಟಮ್ ಇದೆ ಅಂತ ಇಮ್ಯಾಜಿನ್ ಮಾಡಿ। ಸೊ ಎಲ್ ಇ ಡಿ, ಸೊ ಎಲ್ ಫಾರ್ ಲ್ಯಾಮಿನಾರಿಯಾ, ಇ ಫಾರ್ ಎಕ್ಟೋಕಾರ್ಪಸ್ ಆ್ಯಂಡ್ ಡಿ ಫಾರ್ ಡಿಕ್ಟಿಯೋಟಾ, ಇದು ಫಸ್ಟ್ ಮೂರು। ಆಮೇಲೆ ಎಸ್ ಆ್ಯಂಡ್ ಎಫ್, ಎಸ್ ಅಂದರೆ ಸರ್ಗ್ಯಾಸಮ್ ಆ್ಯಂಡ್ ಎಫ್ ಅಂದರೆ ಫ್ಯೂಕಸ್। ಸೊ ನಿಮಗೆ ಇವಾಗ ಕೆ ಸಿ ಇ ಟಿ ಆಗಲಿ ಅಥವಾ ನೀಟಲ್ಲಾಗಲಿ ಒಂದು ನಾಲ್ಕು ಆಲ್ಗೆ ಹೆಸರನ್ನು ಕೊಟ್ಟು ಅವು ಫಿಯೋಫೈಸಿಯೆ ಹೌದು ಅಲ್ವಾ ಅಂತ ಏನಾದರೂ ಕೇಳಿದರೆ, ಅವಾಗ ನೀವೇನು ಮಾಡಿ ಕ್ವಿಕ್ಕಾಗಿ ಈ ಆಲ್ಗೆದ್ದು ನಿಮೋನಿಕನ್ನು ಬರ್ಕೊಳ್ಳಿ। ಫಾರ್ ಎಕ್ಸಾಂಪಲ್, ಫಿಯೋಫೈಸಿಯೆ ಕೇಳಿದರೆ ಇಲ್ಲಿ ಸೈಡಲ್ಲಿ ನೀವು ಎಲ್ ಇ ಡಿ ಸೌಂಡ್ ಪ್ರೂಫ್ ಅಂತ ಬರ್ಕೊಂಬಿಡಿ, ಲ್ಯಾಮಿನಾರಿಯಾ, ಎಕ್ಟೋಕಾರ್ಪಸ್, ಡಿಕ್ಟಿಯೋಟಾ, ಸರ್ಗ್ಯಾಸಮ್ ಆ್ಯಂಡ್ ಫ್ಯೂಕಸ್। ಸೊ ಇದನ್ನು ಆಧಾರವಾಗಿಟ್ಕೊಂಡು ನೀವು ಆನ್ಸರನ್ನು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು। ಸೊ ಸೆಕೆಂಡ್ ಒನ್ ಈಸ್ ಬ್ರೌನ್ ಆಲ್ಗೆ, ದಟ್ ಈಸ್ ಫಿಯೋಫೈಸಿಯೆ. ನೆಕ್ಸ್ಟ್ ಥರ್ಡ್ ವೆರಿ ವೆರಿ ಈಸಿ, ರೋಡೋಫೈಸಿಯೆ ಅಂದರೆ ರೆಡ್ ಬಾಕ್ಸ್, ದಟ್ ಈಸ್ ರೆಡ್ ಆಲ್ಗೆ. ನಿಮೋನಿಕ್ ಏನು? ಪಿ ಜಿ ಸ್ಕ್ವೇರ್ ಅಂತ, ಪಿ ಜಿ ಸ್ಕ್ವೇರ್. ಸೊ ನೀವು ಕ್ಲೋರೋಫೈಸಿಯಾದಲ್ಲಿ ಒಂದು ಕಾರನ್ನು ಕ್ಯಾಚ್ ಮಾಡಿದ್ರಿ, ಎಸ್ ಯು ವಿ ಕಾರು, ಅದರಲ್ಲಿ ನಿಮಗೆ ಸೌಂಡ್ ಪ್ರೂಫ್ ಎಲ್ ಇ ಡಿ ಸೌಂಡ್ ಪ್ರೂಫದ್ದು ಸಿಸ್ಟಮ್ ಇತ್ತು, ಆ ಕಾರನ್ನು ತೊಗೊಂಡು ನೀವು ಎಲ್ಲಿಗೆ ಬಂದ್ರಿ? ನಿಮ್ಮ ಪಿ ಜಿಗೆ ಬಂದ್ರಿ. ಪಿ ಜಿ ಅಂದರೆ ಪೇಯಿಂಗ್ ಗೆಸ್ಟ್. ಎಷ್ಟು ಪಿ ಜಿ ಇದ್ದಾವೆ ನಿಮ್ಮ ಹತ್ರ? ಎರಡು ಪೇಯಿಂಗ್ ಗೆಸ್ಟ್ಗಳು ಇದ್ದಾವೆ. ಸೊ ಪಿ ಎರಡು ಸತಿ, ಜಿ ಎರಡು ಸತಿ. ಸೊ ಪಿ ಎರಡು ಸತಿ ಅಂದರೆ ಒಂದು ಪಾಲಿಸೈಫೋನಿಯಾ ಮತ್ತು ಇನ್ನೊಂದು ಪಾರ್ಫಿರಾ. ಜಿ ಎರಡು ಸತಿ ಅಂದರೆ ಗ್ರೆಸಿಲೇರಿಯಾ ಆ್ಯಂಡ್ ಜಲೀಡಿಯಂ. ಸೊ ಎರಡು ಪಿ ಓಕೆ ಆ್ಯಂಡ್ ಎರಡು ಜಿ ನೆನ್ಪಿಟ್ಕೊಂಡ್ರೆ ನಿಮಗೆ ರೋಡೋಫೈಸಿಯೆ ಅರ್ಥ ಆಗುತ್ತೆ. ಸೊ ಕ್ಲೋರೋಫೈಸಿಯೆ, ಫಿಯೋಫೈಸಿಯೆ ಆ್ಯಂಡ್ ರೋಡೋಫೈಸಿಯೆ, ಜಸ್ಟ್ ನೀವು ನಿಮೋನಿಕ್ಸನ್ನು ನೆನ್ಪಿಟ್ಕೊಂಡು ಅದರ ಆಧಾರವಾಗಿ ಎಕ್ಸಾಂಪಲ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನೀವು ಕ್ವೆಶನನ್ನು ಕ್ರ್ಯಾಕ್ ಮಾಡ್ಬೋದು. ಸೊ ಆಲ್ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಆಲ್ಗೆ, ತ್ರೀ ಡಿಫ್ರೆಂಟ್ ಟೈಪ್ಸ್ ಆಫ್ ಆಲ್ಗೆ, ಮತ್ತು ಯಾವ್ಯಾವ ಆಲ್ಗೆಗೆ ಯಾವ್ಯಾವ ಎಕ್ಸಾಂಪಲ್ ಅಂತ ಕ್ವಿಕ್ಕಾಗಿ ಒಂದ್ಸತಿ ರಿವಿಷನ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಬಯೋಪ್ಯಾಕಲ್ಲಿ ಅಗೇನ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋನ ನಾವು ಸ್ಟಡಿ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.